ಹುಷಾರಿರ್ಲಿಲ್ಲ ಅಂದ್ರೆ ನಾನೇ ಫಸ್ಟ್ ಬರ್ತಿದ್ದೆ. ಜಲಚರ ಪ್ರಾಣಿಗಳು ಎಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಜಲಚರ ಪ್ರಾಣಿಗಳು ಎಂದು ಕರೆಯುತ್ತಾರೆ. ಮಕ್ಕಳೇ ಇಲ್ಲಿ ನೋಡಿ, ನಿಮ್ಗೊಂದು ಚಾರ್ಟ್ ತೋರಿಸ್ತೀನಿ ನಾನು. ಕಾಣಿಸ್ತಾ ಇದೆಯಾ ಇದು? ಮೀನು ಅಲ್ವಾ? ಇದ್ಯಾ ಪ್ರಾಣಿ ಮಕ್ಕಳೇ? ಆಮೆ. ಇಲ್ಲಿ ನೋಡಿ, ಇದು ಯಾವ ಪ್ರಾಣಿ? ಸರಿಯಾಗಿ ನೋಡಿ, ಏನ್ ಕಾಣಿಸ್ತಾ ಇದೆ ಇಲ್ಲಿ? ಯಾವ ಪ್ರಾಣಿ ಇದು? ಗೊತ್ತಾಗ್ತಾ ಇಲ್ವಾ ಯಾರಿಗೂ? ಮಕ್ಕಳೇ ಇದನ್ನ ಆಕ್ಟೋಪಸ್ ಅಂತ ಕರೀತಾರೆ. ಏನಂತಾರೆ? ಈ ಆಕ್ಟೋಪಸ್ಗೆ 8 ಕಾಲುಗಳಿರುತ್ತೆ, ಇದಕ್ಕೆ 3 ಹೃದಯಗಳಿರುತ್ತೆ. ಎಷ್ಟು ಹೃದಯಗಳಿರುತ್ತೆ? 3 ಹೃದಯಗಳಿರುತ್ತೆ. ಹಾಗೆ ಮಕ್ಕಳೇ, ಇದರ ರಕ್ತದ ಬಣ್ಣ ನೀಲಿ ಬಣ್ಣದಾಗಿರುತ್ತೆ. ಯಾವ ಬಣ್ಣದಾಗಿರುತ್ತೆ? ನೀಲಿ ಬಣ್ಣದಾಗಿರುತ್ತೆ. ಹಾಗೆ ಮಕ್ಕಳೇ, ಈ ಆಕ್ಟೋಪಸ್ 1 ಬಾರಿಗೆ 150,000 ಮೊಟ್ಟೆಗಳನ್ನ ಇಡುತ್ತೆ. ಮಿಸ್, ಹಂಗಂದ್ರೆ ಎಷ್ಟು? ಹಂಗಂದ್ರೆ ಈ ಕ್ಲಾಸ್ ರೂಮ್ ತುಂಬಾ. ಮಕ್ಕಳೇ, ನಿಮ್ಗೆಲ್ಲ ನಾನು ಆಕ್ಟೋಪಸ್ ಆಫೀಸ್ ಅಲ್ಮಾರಲ್ಲಿದೆ, ನಾಳೆ ಕ್ಲಾಸಲ್ಲಿ ತಂದು ತೋರಿಸ್ತೀನಿ. ಸರಿನಾ?
ಟೈಮ್ ಆಗೋಗಿದೆ ಅಲ್ಲ ಮಕ್ಕಳ ನಾಳಿನ ಕ್ಲಾಸ್ ಅಲ್ಲಿ ತಂದು ತೋರಿಸ್ತೀನಿ ನಮ್ಮ ಮನೆಗೆ ಹೋಗ್ತಿ ನಮ್ಮ ಕ್ಲಾಸ್ ನೀವೇ ತೋರ್ರಿ ಇಲ್ಲ ಇಲ್ಲ ಬನ್ನಿ ನಮಸ್ತೆ ಮಿಸ್ ನೆನೆ ಕೊಟ್ಟಿರೋ ಮಾರ್ಕ್ ಎಲ್ಲ ತೆಗಿರಿ ಮೇಡಮ್ ಮೆಮೋ ನಿಮ್ಮನೆ ಮಾತ್ರ ಕರೆಂಟ್ ಇರಲ್ವಾ ಯಾರ್ಯಾರು ಇಂಕಲ್ ದುಡ್ಡು ಕಟ್ಟ ತಂದಿಲ್ಲ ಅದರೊಳೆ ಮೇಲೆ ಎಲ್ಲ ಇಲ್ಲಿ ಕೇಳಿಸ್ಕೊಳ್ರಿ 20ನೇ ತಾರೀಕು ಒಳಗಡೆ ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಕೊಡಲ್ವೋ ಅವ್ರಿಗೆ ಸ್ಕಾಲರ್ಶಿಪ್ ಬರಲ್ಲ ಮದ್ದೂರಪ್ಪ ಈ ಸರಿ ಜಾತ್ರೆಗೆ ಬರಲ್ವಂತೆ ಜಾತ್ರೆ ಯಾರು ಮಾಡೋದು ಎಲೆಕ್ಷನ್ ಅಲ್ಲಿ ಟೌನಿಕ್ ಹೋಗೋ ಮೇಲೆ ಮಕ್ಕಳ ತೋರಿಸ್ತಾನ ಅವನು ಅದಕ್ಕೆ ತೀರಿಸ್ತಿದ್ದೀವಲ್ಲ ಅದಕ್ಕೆ ಮರ್ತಾವ್ಬಿಡಿ ಸ ಏನ್ ಸಿದ್ದಣ್ಣ ಮುನಿಯಪ್ಪನ ಜಾತ್ರೆ ಜೋರ ಎಷ್ಟು ಮರಿ ಕಡಿದ್ರಿ ದೇವ್ರ ಕೊಡ್ಲಿ ನೋಡೋಣ ದೇವ್ರ ಕೊಡ್ತಾನ ನೀನ್ ಎಷ್ಟ ಕೇಳಿದ್ರು 12 ರೂಪಾಯಿ ನಾನಮ್ಮ 1 ರೂಪಾಯಿ ಜಾಸ್ತಿನೂ ಆಗಲ್ಲ 1 ರೂಪಾಯಿ ಕಮ್ಮಿನೂ ಆಗಲ್ಲ 12 ರೂಪಾಯಿ ಶಟ್ರೆ 10 ರೂಪಾಯಿ ಬಸವೇಶ್ವರ ಕಾಫಿಪುಡಿ ಪಟ್ಟಣ ಏನಯ್ಯ ರಾಜಾರವಿಯವ್ರಮ್ಮ ಇದೇ ಆಗೋಯ್ತು ನಿಮ್ದು ಯಾವಾಗ ಸೈಕ ತುಳಿಯೋದೇ ಆಗೋಯ್ತು ಸರಿ ಕೊಡ್ರಿ ಸುಮ್ಮನೆ ಅವ್ನು 4 ಗೋಳೈಕೊಂತೀಯ ಸುಮ್ಮನೆ ರೀ ಶಟ್ರ ರಾಜಾರವಿಯವ್ರಮ್ಮ ತರ ಹತ್ತಿರ ಕಳೆಗಾರ ಆಗೋದು ಯಾವಾಗ ನಮ್ಮ ಹಳ್ಳಿಗೆ ಹೆಚ್ಚು ತರೋದು ಯಾವಾಗ ಇದೇ ಆಗೋಯ್ತು ಯಾವಾಗ ಅಪ್ಪ ಅಪ್ಪ ನೀವೇನಕ್ಕೆ ಸೈಕಲ್ ತಗೊಂಡಿರೋದು ಸೈಕಲ್ ಅಮ್ಮ ನಿನ್ನ ಸ್ಕೂಲ್ಗೆ ಬಿಡಕ್ಕೆ ಮತ್ತೆ ನಾ ಓಡಾಡಕ್ಕೆ ನೀವು ಯಾಕೆ ಮತ್ತೆ ಶಿಪ್ ತಗೊಂಡಿಲ್ಲ ಶಿಪ್ಪ ಶಿಪ್ ಅಂದ್ರೇನಮ್ಮ ಅಯ್ಯೋ ನಿಮ್ಗಷ್ಟು ಗೊತ್ತಾಗಲ್ವಾ ಅದು ದೋಣಿ ದೋಣಿನಾ ಅದು ನೀರಲ್ಲಿ ಓಡಾಡೋದಮ್ಮ ನಮಗಲ್ಲ ನಾವು ನೀರಲ್ಲಿ ಓಡಾಡೋಣ ಅದೆಲ್ಲ ನಮ್ಮಂಥವ್ರಿಗಲ್ಲಮ್ಮ ದುಡ್ಡಿರೋರಿಗೆ ನಾನು ಕೊಡಿಸ್ತೀನಿ ತಗೊಂತೀಯ ಅದೇ 1 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ ಅದು ಕೊಡ್ರಿ ಕೊಡಿಸ್ತೀನಿ ನಿಂದು ಯಾವಾಗ ಇದೇ ಆಗೋಯ್ತು ನಡಿ ಮನೆಗೆ ಹೋಗೋಣ ನಂಗಿವಾಗ 2 ರೂಪಾಯಿ ಬೇಕೇ ಬೇಕು ನಂಗಿವಾಗ 2 ರೂಪಾಯಿ ಬೇಕೇ ಬೇಕು ನನ್ನ ಮನೆಗೆ ಬರ ನಂಗಿವಾಗ 2 ರೂಪಾಯಿ ಬೇಕೇ ಬೇಕು ನಂಗಿವಾಗ 2 ರೂಪಾಯಿ ಬೇಕೇ ಬೇಕು ನನ್ನ ಮನೆಗೆ ಬರಲ್ಲ ಅಷ್ಟು ನನಗಿವಾಗ 2 ರೂಪಾಯಿ ಬೇಕೇ ಬೇಕು ನಂಗಿವಾಗ ಆಕಾಶ ತಾರೆ ಹಂಗೆ ಈ ಭೂಮಿ ನಾರೆ ನಂಗೆ ಆಕಾಶ ತಾರೆ ಹಂಗೆ ಶಿಪ್ಪು ಮಗಳು ನನ್ನ ಮಗಳು ಮಗಿಗೆ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಕಲರ್ಶಿಪ್ ಕೊಡಲ್ಲಂತೆ ಅಯ್ಯೋ ಅದು ಕಲರ್ಶಿಪ್ ಅಲ್ಲ ಅದು ಸ್ಕಾಲರ್ಶಿಪ್ ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ದುಡ್ಡು 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 ಯಾವಾಗಲೂ ದುಡ್ಡು ದುಡ್ಡು ಅಂದರೆ ಎಲ್ಲಿಂದ ತರಲಿ ನಾನು ನಾನು ಒಬ್ಬಳು ದುಡಿಬೇಕು ಒಬ್ಬಳು ತಂದಾಕಬೇಕು ನಾನು ತರೋದು ನಮ್ಮ ಮೊಟ್ಟೆ ಬಟ್ಟೆಗೆ ಸಾಲ್ತಾ ಇಲ್ಲ ಇನ್ನು ಇವಕ್ಕೆಲ್ಲ ಎಲ್ಲೋಗ್ಲಿ ನಾನು ಗಂಡಸು ಮನೆಗೆ ಕುತ್ಕೊಂಡ್ರೆ ಜೀವನ ನಡೀತದಾ ಹೇಳು ರತ್ನ ನಮಗೊಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಜೀವನ ಬದಲಾಗುತ್ತೆ ಅಯ್ಯೋ ನೋಡ್ತಾನೆ ಇವನಿ ನೀನು ಕಟ್ಕೊಂಡಾಗ್ಲಿಂದ ಜೀವನ ಬದಲಾಗಿರೋದನ್ನ
ನೀನು ಬರೀ ಚಿತ್ರದ ಥರ ಅಲ್ಲಪ್ಪ, ನಿಂಗೆ ಹೆಂಗೆ ಬೇಕಂಗೆ ಬರ್ಕೊಳ್ಳೋಕ್ಕೆ. ಕೇಳೋರ್ಗು ಪುತ್ರ ಹುಡ್ಕೋದೇನ ಜೀವನ ಆಗ್ಬಿಡೈತಿ. ಯೋಚನೆ ಮಾಡಪ್ಪ, ಕನಸು ನಮ್ಮಂಥವ್ರದ್ದಲ್ಲ, ಎಲ್ಲ ಇದ್ದು ಹೊಟ್ಟೆ ತುಂಬಿರೋರಿಗೆ. ಕೂದ್ಲಿಗೆ ಮುನಿಯಪ್ಪನ ಕೋಳಿ ಕೊಯ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದು. ಸಾಕು ಸಾಕು ಅಯ್ಯ, ತಿನ್ನು. ತಿಂದಿರ ತಿಂದಿರ, ಹೆಂಗಾಗಿದೆ ನೋಡು. ಹರ್ಕೆ ತೀರಿಸ್ತಿದ್ರೆ ದೇವರು ಸುಮ್ಮನೆ ಬಿಡ್ತಾನೇನಪ್ಪ? ನಾನು ಹೇಳಿದ್ದು ಮುಂದಿನ ತಿಂಗಳು 12ನೇ ತಾರೀಕು. ಸ್ವಾಮಿ ಸ್ವಾಮಿ ಸರ್, ಅರ್ಜಿ ಹಾಕಿ 3 ದಿನ ಆಯಿತು. ಇನ್ನೂ 3 ದಿನ ಬಿಟ್ಕೊಂಬೋಗು, 8 ದಿನ ಆಗುತ್ತೆ. ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಸ್ಕಾಲರ್ಶಿಪ್ ಮಗಿ ಕೊಡಲ್ಲಂತ. ಹೌದಾ? ಇಲ್ಲೇ ಇಟ್ಟಿದ್ನಲ್ಲ. ಏ ಚಂದ್ರ, ಇಲ್ಲೊಂದು ಸರ್ಟಿಫಿಕೇಟ್ ಹಾಕಿದ್ದೆ ನೋಡ್ದ? ಇಲ್ಲ ಸರ್. ಏ, ಇಲ್ಲೊಂದು ಇಟ್ಟಿರೋದಿರೋದಿಲ್ಲಪ್ಪ. ಇಟ್ಟಿದ್ದೀನಿ, ಬೀಗ ಇಲ್ಲ. ಹಳೆ ಬೋ ಆಕ್ಟೋಪಸ್ ತೋರಿಸ್ತೀನಿ ಅಂತ ಹೇಳಿದ್ರಿ, ತೋರಿಸೇ ಇಲ್ಲ. ಓ ಹೌದಲ್ವಾ ಮಕ್ಕಳ, ಮರ್ತೋಗ್ಬಿಟ್ಟೆ. ಅದು ಅಲ್ಮಾರ್ ಕೀ ಮರ್ತೋಗ್ಬಿಟ್ಟಿದ್ದೀನಿ, ನಾಳೆ ಕ್ಲಾಸಲ್ಲಿ ತಂದು ತೋರಿಸ್ತೀನಿ. ಆಯ್ತಾ? ತೋರಿಸಿ ಮಿಸ್.
ಬಣ್ಣ ಬಣ್ಣ ಬಣ್ಣದ ಬದುಕು ಬಣ್ಣದ ಬದುಕಣ್ಣೋ ಬಣ್ಣ ಬಣ್ಣ ಬಣ್ಣದ ಬದುಕು ಬಣ್ಣದ ಬದುಕಣ್ಣೋ ಬಣ್ಣದ ಮಾತಿನ ಭಾವನೆ ಗೋಡೆಗೆ ತಿಳಿಸಿದೆ ವೇದನೆ ಕಿಟಕಿಲಿ ಬಂದಿರೋ ಬೆಳಕನೆ ಕತ್ತಲೆ ಕುಂದಿರೋ ಯಾತನೆ ಕಡುವ ಕಮನ ಬಿಲ್ಲು ಕಾಣದೆ ಹೋದಾಗ ಹೋದಾಗ ಕೂಗುವೆ ಬಣ್ಣವ ಎರಚಿ ಕಣ್ಣಹನಿ ಬಂದಾಗ ಬಂದಾಗ ಸೋತು ಬರೆದಿರುವೆ ಚಿತ್ರವ ಬೆರಳಲಿ ಚದುರಿಸಿ ಕೊಂಚವ ರತ್ನಕ್ಕ ಏನು ಅಂದ್ಕೊಂಡಿರ 100 ರೂಪಾಯಿ ಕಾಸಿದ್ರೆ ಕೊಡು. ಮನೆಗೆ ನಂಟರು ಬಂದ್ಬಿಟ್ಟವ್ರೆ, ಏನು ಮಾಡೋಕ್ಕೂ ಕಾಸಿಲ್ಲ. ಏನಕ್ಕ ನಮ್ಮ ಪರಿಸ್ಥಿತಿ ಗೊತ್ತಿದ್ದೋ ಕೇಳ್ತಿಯಲ್ಲ, ಸಂಬಳ ಆಯ್ತಲ್ಲ ಕೊಡಕ್ಕ. ಇಸ್ಕೊಂಡು ಹೋಗಿರೋ ಹತ್ರ ಕೊಡಬೇಕಾದ್ರೂ ಇದೇ ಹತ್ರ ಇರಲಿ. ನಿನ್ನೆ ನಂಬ್ಕೊಂಡಿದ್ರೆ ಮಗಿನ ಭವಿಷ್ಯನ ದಿಕ್ಕಾಪಾಲು ಮಾಡಿಬಿಡ್ತೀಯ, ತಗೋ. ಆ ಗಂಗಿ ಹತ್ರ ಇಸ್ಕೊಂಡಿವ್ನಿ, ಅವಳಿಗೆ ಬರೋ ಶುಕ್ರವಾರ ವಾಪಸ್ ಕೊಡಬೇಕಂತೆ. ಏನಾದರೂ ಮಾಡಿ ತೀರಿಸು ಅಷ್ಟೆ.
ದೇವರೇ ಕ್ಷಮಿಸ್ಬಿಡಪ್ಪ, ಮುಂದಿನ ಸಾರಿ ನಿನ್ನ ಜಾತ್ರೆಗೆ ಮರಿದಂಗೆ ಕೋಳಿ ಕೂಯಿಸ್ತೀನಿ, ಎಲ್ಲರಿಗೂ ಒಳ್ಳೇದಾಗೋ ಮಾಡಪ್ಪ. ಹುಷಾರು? ರೀ ಡಬ್ಬಿ ಕಟ್ಟಿಟ್ಟಿದ್ದೀನಿ. ನನ್ನ ದೊಡ್ಡವನಾದ ಮೇಲೆ ರಾಜ ರವಿ ಅವ್ರ ಮುಂತಾರ ಬರೆಯೋ ಚಿತ್ರವೇ ಬರೆಸುತ್ತ ಸಣ್ಣ ಸಣ್ಣ ಆಸೆನೆಲ್ಲ ಮೂಟೆ ಕಟ್ಟಿ ನಡೆಯುತ್ತ ಕಗ್ಗತ್ತಲಲ್ಲಿ ಸುಡುವ ನೆನಪು ನುರರಿದೆ ಹಾರಾಡಿದೆ ಹಿಂದಿಂದೆ ಬರುವ ನನ್ನ ನೆರಳು ಹೊರಡಿದೆ ನುರರಿದೆ ಮಾತಲ್ಲೇ ಮೌನ ಸೋಲದ ಯಾನ ಹಿಂಡಿದೆ ಪ್ರಾಣ ಮರೆಸು ಕಮನ ಬಿಲ್ಲು ಕಾಣದೆ ಹೋದಾಗ ಹೋದಾಗ ಕೂಗುವೆ ಬಣ್ಣವ ಎರಚಿ ಕಣ್ಣ ನೀ ಬಂದಾಗ ಬಂದಾಗ ಬೇಡ ಬೇಡ ಎಂದರು ಕಡಿದೆ ಬಣ್ಣ ನನ್ನನು ಬೇಡ ಬೇಡ ಎಂದರು ಹೇಳುತ್ತ ಕೊಂಚದ ಕಥೆಯನು ಮೊದಲೇ ಕೊಟ್ಟಿದ್ದಿದ್ರೆ ಇದು ಮೇಷನ್ ದೊಡ್ಡ ಕುತ್ಕೊಂತಿತ್ತ. ಕಲಕ ಬೂಮ್ ಬೂಮ್ ಪೆನ್ಸಿಲ್ ತಗೊಂಡು ಅದರಲ್ಲಿ ನಿಮಗೆ ಅಮ್ಮಂಗೆ ನನಗೆ ಅದೆಲ್ಲ ಏನ್ ಬೇಕೋ ಅದೆಲ್ಲ ಬರೀತೀನಿ ಬರುತ್ತೆ. ಆಯ್ತಮ್ಮ. ಕುರುಡು ಕಾಂಚಾಣ
ಲಕ್ಷ್ಮೀ ಇವತ್ ಯೂನಿಫಾರ್ಮ್ ಹಾಕೊಂಡ್ ಬಂದವಳೆ. ಬರೇ ಸುಳ್ಳು ಮೀಸ್ ಇವತ್ತಾದ್ರೂ ತೋರಿಸಿ.